ಹಲೋ, ವೆಲ್ಕಮ್ ಟು ಎಸ್ ಎನ್ ಟಿವಿ. ಕಳೆದ ವಾರದ ಕರ್ನಾಟಕ ದರ್ಶನದಲ್ಲಿ ಚಿಂತಾಮಣಿ ಹೃದಯ ಭಾಗದಲ್ಲಿರುವಂತಹ ವರದಾದ್ರಿ ಬೆಟ್ಟದ ಬಗ್ಗೆ ನೋಡಿದ್ದು. ಇವತ್ತು ಹಾಗೆ ಸ್ವಲ್ಪ ಪಕ್ಕಕ್ಕೆ ಹೋಗಿ ಕೈವಾರ ತಾತಯ್ಯನವರಿಗೆ ಸಂಬಂಧಪಟ್ಟಿರುವಂತಹ ಒಂದು ಕ್ಷೇತ್ರದ ಬಗ್ಗೆ ನೋಡೋಣ. ಇಲ್ಲಿರೋದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಅದರ ಜೊತೆಗೆ ಕೈವಾರ ತಾತಯ್ಯನವರು ಇಲ್ಲಿ ಒಂದು ತಪಸ್ಸನ್ನ ಆಚರಣೆ ಮಾಡಿ ಒಂದು ಸಿದ್ಧಿಯನ್ನ ಪಡೆದಂತಹ ಪುಣ್ಯ ಸ್ಥಳ. ಹಾಗಾದ್ರೆ ಆ ಸ್ಥಳದ ವಿಶೇಷತೆ ಏನು ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲ. ಕೈವಾರ ಅಂದ್ರೆ ಸಾಕು, ನಮಗೆ ನೆನಪಾಗೋದು ತಾತಯ್ಯನವರು. ತಾತಯ್ಯನವರು ತಪಸ್ ಮಾಡಿದಂತಹ ಕ್ಷೇತ್ರ ಕೈವಾರದಿಂದ ಕೇವಲ 1.5-2 ಕಿಲೋಮೀಟರ್ ದೂರದಲ್ಲಿದೆ ಆ ಗುಹೆ. ಆ ಗುಹೆ ಯಾವುದು ಅದ್ರ ಬಗ್ಗೆ ಇಲ್ಲಿ ನೋಡೋಣ. ಇದು ನರಸಿಂಹಸ್ವಾಮಿ ಮತ್ತು ಅಮರ ನಾರಾಯಣ ಸ್ವಾಮಿ ಇರುವಂತಹ ಕ್ಷೇತ್ರ. ಅಷ್ಟೇ ಅಲ್ಲ, ಕೈವಾರ ತಾತಯ್ಯನವರಿಗೆ ಸಾಕ್ಷಾತ್ ಪರಮಾತ್ಮ ಬಾಲಕನ ರೂಪದಲ್ಲಿ ಇಲ್ಲಿ ಬಂದು ಆ ಒಂದು ತಪಸ್ಸನ್ನು ಆಚರಿಸೋದಕ್ಕೆ ಒಂದು ಉಪದೇಶ ಮಾಡಿದಂತಹ ಜಾಗ. ಹಾಗೆ ಈ ಜಾಗದಲ್ಲಿ ಕೈವಾರ ತಾತಯ್ಯನವರು ತಪಸ್ ಮಾಡಿರುವಂತಹ ಒಂದು ಗುಹೆ ಇದೆ. ಆ ಗುಹೆಯಲ್ಲಿ ನರಸಿಂಹಸ್ವಾಮಿಯ ವಿಗ್ರಹ ಕೂಡ, ಅಂದರೆ ನರಸಿಂಹಸ್ವಾಮಿ ಕಲ್ಲಿನಲ್ಲಿ ಒಡೆದು ಮೂಡಿರುವಂತಹ ಒಂದು ಸ್ಥಳ ಇದು. ಕೈವಾರ ತಾತಯ್ಯನವ್ರನ್ನ ಮನೆಯಿಂದ ಕಳಿಸ್ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಯಾವಣದಲ್ಲೆಲ್ಲೋ ಒಂದು ಕಡೆ ಒಂದು ಕಲ್ಲ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಆ ಯೋಚನೆ ಮಾಡೋ ಸಮಯದಲ್ಲಿ ಗೋಪಾಲ ಬಾಲಕನಾಗಿ ಅಮರ ನಾರಾಯಣ ಸ್ವಾಮಿ ಮಹಾವಿಷ್ಣು ನಿಜರೂಪ ತೋರಿಸಿ ಗವಿ ತೋರಿಸ್ತಾರೆ. ಈ ಗವಿಯಲ್ಲಿ ನೀನು ತಪಸ್ ಮಾಡು ಅಂತೇಳಿ ಹೇಳ್ತಾರೆ. ಆವಾಗ ಅಲ್ಲಿ 2 ವರ್ಷದ ಕಾಲ ತಪಸ್ ಮಾಡಿ ಸಿದ್ಧಿ ಆದಮೇಲೆ ಈ ಆ ಕಲ್ಲು ಸಕ್ಕರೆ ಕಲ್ಲು ಬಾಯಲ್ಲಿಟ್ಕೊಂಡು ಕೂತಿರ್ತಾರೆ. ಕೂತಿರೋ ಸಮಯದಲ್ಲಿ 2 ವರ್ಷಕ್ಕೆ ಕಲ್ಲು ಕರಗಿ ಸಕ್ಕರೆ ಆಗುತ್ತೆ. ಸಕ್ಕರೆ ಆದಾಗ ಜ್ಞಾನ ಬಂದು ಈಚೆ ಕಡೆ ಬಂದು ಈ ಮಕ್ಕಳೆಲ್ಲ ಬಂದಿರ್ತಾರೆ ಹಸುಗಳು ಹೊಡ್ಕೊಂಡು, ಅವ್ರನ್ನೆಲ್ಲ ಕರೆದು ಬರ್ಬಾ ತಿನ್ನಕ್ಕೆ ಕೊಡ್ತೀನಿ ಅಂತೇಳಿ ತಾತನವರು ಕಲ್ಲು ಮುಟ್ಟುಕೊಟ್ರೆ ಕಲ್ಲು ಸಕ್ಕರೆ ಆಗುತ್ತೆ. ಆವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಹುಡುಗರೆಲ್ಲ ಊರೆಲ್ಲ ಪ್ರಚಾರ ಮಾಡ್ತಾರೆ. ಕೈವಾರದಲ್ಲೆಲ್ಲ ಈ ಥರ ಬೆಟ್ಟದಲ್ಲಿ ಒಬ್ಬ ತಾತ ಇದ್ದಾರೆ, ಕಲ್ಲು ಮುಟ್ಟುಕೊಟ್ರೆ ಕಲ್ಲು ಸಕ್ಕರೆ ಆಗುತ್ತೆ ಅಂತೇಳಿ. ಆಮೇಲೆ ಊರಿನವರು ಒಂದು ಸ್ವಲ್ಪ ಜನ ಬಂದು ತಾತನವ್ರನ್ನ ನಮ್ಮೂರು ಬರಬೇಕು, ನಮ್ಮೂರು ಪ್ರಸಿದ್ಧಿಯಾಗಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಆ ಸೇವೆ ಮಾಡೋ ಸಮಯದಲ್ಲಿ ಪವಾಡಗಳೆಲ್ಲ ಮಾಡ್ತಾರೆ. ಈ ಪಕ್ಷಿ ಓಡಿಸ್ಬಿಟ್ಟು ಜೇಡಿ ಮಣ್ಣಲ್ಲಿ ಮಾಡಿಟ್ಟಾಗ ಅದನ್ನು ಪ್ರಾಣ ಬಂದ್ಬಿಡುತ್ತೆ. ಮಳೆ ಇಲ್ದ ಕಡೆ ಮಳೆ ಎಲ್ಲ ಸುರಿಸಿದ್ದಾರೆ. ಇಲ್ಲಿ ವಿಜಯಪುರ ಅಂತ ಹೇಳಿದ್ರೆ ಹೊಡಿಗೆ ಪಲ್ಲಿ ಅಂತ ಹೆಸರು ಅದಕ್ಕೆ. ಆ ವಿಜಯಪುರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮಳೆ ಇರಲ್ಲ, ಬರಗಾಲ ಬಂದ್ಬಿಟ್ಟಿರುತ್ತೆ. ಬರಗಾಲ ಬಂದಾಗ ಏನಾಗುತ್ತೆ, ತಾತನ ಶಿಷ್ಯ ಅವ್ರು ಇರ್ತಾರೆ ಕೋಪ ಅಂತ ಹೇಳ್ಬಿಟ್ಟು, ಅವ್ರು ನೋಡಬೇಕು ಅನಿಸುತ್ತೆ ಅವ್ರಿಗೆ. ಅಲ್ಲಿ ಹೋಗಿ ಅದೆಲ್ಲ ನೋಡಿದಾಗ ಬೇಜಾರಾಗಿ ಅಷ್ಟು ಪ್ರಾರ್ಥನೆ ಮಾಡಿ ಮಳೆ ಸುರಿಸ್ತಾರೆ. ಆಮೇಲೆ ತಾತನವರು ಕೂತ್ಕೊಂಡು ಮಕ್ಕಳಿಗೆಲ್ಲ ಉಪದೇಶ ಮಾಡ್ತಾ ಇರ್ತಾರೆ ಹುಡುಗರಿಗೆ. ಆ ಸಮಯದಲ್ಲಿ ಅವ್ರ ಎರಡು ಕೈಯಲ್ಲಿ ಹೊಗೆ ಬರುತ್ತಂತೆ. ಆ ಶಿಷ್ಯರು ಕೇಳ್ತಾರೆ, ಏನು ಸ್ವಾಮಿ ನಿಮ್ಮ ಕೈಯಲ್ಲಿ ಹೊಗೆ ಬರ್ತಾ ಇದೆ ಅಂದಾಗ, ಅವ್ರು ಹೇಳ್ತಾರೆ, ತಿರುಪ್ತಿ ವೆಂಕಟರಮಣ ಸ್ವಾಮಿ ಪೀತಾಂಬರ ಅಂಟ್ಕೊಂಡ್ಬಿಟ್ಟಿದೆ, ಅದನ್ನು ಇಲ್ಲಿಂದಲೇ ಆರಿಸ್ತಾ ಇದ್ದೀನಿ ಅಂತಾರೆ. ತಾತನವ್ರು ತಿರುಪ್ತಿಲೂ ಇರ್ತಾರೆ, ಅಲ್ಲಿ ಆರಿಸ್ತಾ ಇರ್ತಾರೆ, ಇಲ್ಲಿಂದಲೂ ಆರಿಸ್ತಾರೆ, ಅಲ್ಲಿ ಅರ್ಚಕ ಪ್ರಚಾರ ಮಾಡ್ತಾ ಇರ್ತಾರೆ. ಆ ರೀತಿ ತಾತನವ್ರದ್ದು ಇನ್ನೂ ಇದೆ. ಕಣ್ಣಿಲ್ದವ್ರು ಕಣ್ಣು ಕೊಟ್ಟಿದ್ದಾರೆ, ಆಮೇಲೆ ಕಾಲಜ್ಞಾನ ಬರೆದು ಇದೋಪದೇಶ ಜೀವ ಸಮಾಧಿ 1836 ಅಲ್ಲಿ ಅವರು ಜೀವ ಸಮಾಧಿ ಆಗಿರೋದು. ಹೀಗೆ 187 ವರ್ಷ ಆಗಿದೆ ಅವ್ರ ಸಮಾಧಿಯಾಗಿ. ಅವ್ರು ಹುಟ್ಟಿದ್ದು 1726 ತಾತನ. ಮಕ್ಕಳೇ ಇಲ್ಲದಂತಹ ದಂಪತಿಗೆ ಒಂದು ವರಪ್ರಸಾದವಾಗಿ ಜನಿಸಿದ್ದು ಕೈವಾರ ತಾತಯ್ಯನವರು, ಅಂದರೆ ನಾರಾಯಣಪ್ಪ ಅಂತ ಅವರ ಮೂಲ ಹೆಸರು. ಒಬ್ಬ ಹುಟ್ಟಿನಿಂದಲೇ ಒಂದು ತೇಜಸ್ಸು ಅವರಲ್ಲಿ. ಹುಟ್ಟಿದ ತಕ್ಷಣ ಅವರ ಅಪ್ಪ ಅಮ್ಮನ ಕಳ್ಕೊಳ್ತಾರೆ, ಅದರ ಜೊತೆಗೆ ಅವರ ಸೋದರತೆ ಇವರ ಪ್ರಾಣ ತೆಗೆಯೋದಕ್ಕೆ ಕೂಡ ಟ್ರೈ ಮಾಡ್ತಾರೆ. ಆದರೆ ಅದೇನೋ ಒಂದು ದೇವರ ಒಂದು ಲೀಲೆಯಿಂದ ಇವರು ಬದುಕಿರ್ತಾರೆ. ಅದಾದಮೇಲೆ ಭೀಮಶಂಕರ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾವ ಆ ಅರ್ಚಕರ ಒಂದು ನೆರವಿನಿಂದ ಈ ಬಾಲಕ ಊರಿನವರ ಎಲ್ಲ ಪ್ರೀತಿಯಿಂದ ಬೆಳೆದು ದೊಡ್ಡವರಾದಮೇಲೆ ಆಮೇಲೆ ಅವರ ಸೋದರತ್ತೆ ಒಂದು ಸರಿ ವಾಪಸ್ ಬಂದು ಅವರ ಸೋದರತ್ತೆ ಮಗಳನ್ನೇ ಇವರು ಮದುವೆ ಆಗಬೇಕಾಗತ್ತೆ ಊರಿನವರ ಸಮ್ಮುಖದಲ್ಲಿ. ಅಲ್ಲಿವರೆಗೂ ಕೂಡ ಒಬ್ಬ ಅನಾಥರಾಗಿದ್ದವರು ಒಂದು ಸಂಸಾರ ಅನ್ನೋದು ಬರುತ್ತೆ. ಇವರ ಒಂದು ಕುಲ ಕಸುಬು ಬಳೆ ಮಾರೋದು.
ಹೀಗೆ ಬಳೆ ಮಾರ್ಕೆಂಡ್ ಬಂದರೂ ಕೂಡ ಇವರ ಆದಾಯ ಇರಲ್ಲ. ಒಬ್ಬರು ಇವತ್ತಿನ ಕಾಲಕ್ಕೆ ದೇವರಾಗಿದ್ದಾರೆ ಅಂತಂದರೆ ಇವರು ಕೂಡ ಸಂಸಾರ, ಸಾಲ, ಈ ಬಡತನ ಎಲ್ಲದನ್ನೂ ಕೂಡ ಅನುಭವಿಸಿ ಅಂತಿಮವಾಗಿ ಒಂದು ದೇವರ ಪಟ್ಟವನ್ನು ಸ್ವೀಕರಿಸಿದ್ದಾರೆ. ಅಂದರೆ ಇವರು ಭೂಮಿಗೆ ಬಂದಿದ್ದೇ ಒಂದು ಕಾಲಜ್ಞಾನವನ್ನು ನಿರ್ಮಾಣ ಮಾಡೋಕ್ಕೆ, ಅಂದರೆ ಬರವಣಿಗೆ ಮಾಡೋದಕ್ಕಾಗಿ. ಹೀಗಾಗಿ ಇವರು ಎಲ್ಲ ಸಂಸಾರದ ಜಿಗುಪ್ಸೆಗಳನ್ನೆಲ್ಲ ಹೊರಗೆ ಬಿಟ್ಟು ಈ ಸಂಸಾರದಿಂದ ಹೊರಗಡೆ ಬಂದು ಈ ಕ್ಷೇತ್ರದಲ್ಲಿ, ಅಂದರೆ ಈ ನರಸಿಂಹಸ್ವಾಮಿ ಏನು ಕ್ಷೇತ್ರ ಇದೆ, ಈ ದೇವಸ್ಥಾನ, ಈ ಕ್ಷೇತ್ರದಲ್ಲಿ ಇವರು ಎಲ್ಲೋ ಒಂದು ಕಡೆ ಕಲ್ಲ ಮೇಲೆ ಕೂತು ಗಾಢವಾಗಿ ಯೋಚನೆ ಮಾಡ್ತಾಯಿರ್ತಾರೆ. ಆವಾಗ ಒಬ್ಬ ಬಾಲಕನ ರೂಪದಲ್ಲಿ ಬಂದು ತಪಸ್ಸು ಮಾಡೋದಕ್ಕೆ ಒಂದು ಪ್ರೇರಣೆ ನೀಡೋದು. ಆವಾಗ ಕೈವಾರ ತಾತಯ್ಯನವರು, ಅಂದರೆ ನಾರಾಯಣಪ್ಪನವರು ತಪಸ್ ಮಾಡ್ತಾರೆ. ಆದರೆ ಅದಕ್ಕಿಂತ ಮೊದಲು ಸಾಕಷ್ಟು ಊರಿನಲ್ಲಿ ಅವಮಾನ ಅದು ಇದು ಎಲ್ಲ ಅನುಭವಿಸ್ಬಿಟ್ಟಿರ್ತಾರೆ. ಆದರೆ ಹೋಗಿ ತಪಸ್ ಮಾಡಿದ್ರೆ ಇವರು ಎಲ್ಲೋ ಹೋಗಿರ್ತಾರೆ ಅನ್ನೋದು ಊರಿನವ್ರಿಗೂ ಕೂಡ ಗೊತ್ತಿರಲ್ಲ. ತಪಸ್ ಮಾಡಿ ಒಂದು 2-3 ವರ್ಷ ಘೋರವಾಗಿ ತಪಸ್ ಮಾಡಿ ಒಂದು ಸಿದ್ಧಿಯನ್ನು ಪಡೆದುಕೊಳ್ತಾರೆ. ಅಷ್ಟೇ ಅಲ್ಲ, ಇವರು ತಪಸ್ಸಿನಲ್ಲಿದ್ದಾಗ ಬೆಣಚು ಕಲ್ಲುಗಳನ್ನು ತಿಂತಾಯಿರ್ತಾರೆ. ಅಲ್ಲಿ ದನ ಕಾಯಕ್ಕೆ ಹೋಗೋವಂಥ ಹುಡುಗರು ಯಾವಾಗಲಾರು ಒಂದ್ಸರಿ ಈ ತಾತ ಕೂತ್ಕೊಳ್ಳುತ್ತೆ ಯಾವುದೋ ಕಲ್ಲು ತಗೊಂಡು ತಿಂತಾಯಿದೆಯಲ್ಲ ಅಂತ ನೋಡಿ ಗಾಬರಿಯಾಗಿ ಹತ್ರಕ್ಕೆ ಹೋಗಿರ್ತಾರೆ. ಆವಾಗ ಈ ತಾತ ಆ ಮಕ್ಕಳಿಗೆ ಕೊಡುವಂತಹ ಕಲ್ಲು ಮಕ್ಕಳ ಬಾಯಲ್ಲಿ ಕಲ್ಲು ಸಕ್ಕರೆ ಆಗುತ್ತೆ. ಅದು ಹೋಗ್ತಾ ಹೋಗ್ತಾ ಎಲ್ಲ ಕಡೆ ಮಕ್ಕಳು ಹೋಗಿ ಮನೆಗಳಲ್ಲಿ ಹಿಂಗೆ ಹೇಳ್ತಾರೆ ಒಬ್ಬರು ತಾತ ಇದ್ದಾರೆ, ಎಲ್ಲ ಬಂದು ನೋಡಿದಾಗ ಅವರಿಗೆ ಫಸ್ಟು ಗೊತ್ತಾಗಲ್ಲ ಯಾರೋ ಸಿದ್ಧಿ ಪುರುಷರು ಅಂತ. ಆಮೇಲೆ ಗೊತ್ತಾಗುತ್ತೆ ಇವರು ನಾರಾಯಣಪ್ಪನವರು ಅಂತ. ಪ್ರೀತಿಯಿಂದ ಆಮೇಲೆ ಕರ್ಕೊಂಡೋಗಿ ಅಲ್ಲಿ ಕೈವಾರದಲ್ಲಿ ಅವರಿಗೊಂದು ಗುಡಿ ಅಂತ, ಅಂದರೆ ಒಂದು ಆಶ್ರಮದಂಗೆ ಮಾಡಿರ್ತಾರೆ ಫಸ್ಟು. ಒಟ್ಟಿನಲ್ಲಿ ಅವರಿಗೆ ಇಲ್ಲಿ ಮೂಲತವಾಗಿ ಒಂದು ಜ್ಞಾನೋದಯ ಅಂತಾರಲ್ಲ, ಹಾಗೆ ಸಿದ್ಧಿ ಸಿಗೋದು ಒಂದು ತಪಸ್ ಮಾಡೋದು ಈ ಕ್ಷೇತ್ರದಲ್ಲಿ. ಇಲ್ಲಿ ಅಮರ ನಾರಾಯಣ ದೇವಸ್ಥಾನ ಕೂಡ ಇದೆ, ಅದರ ಜೊತೆಗೆ ನರಸಿಂಹಸ್ವಾಮಿ ಇದೆ. ಇಲ್ಲಿ ಅವರು ತಪಸ್ ಮಾಡಿರುವಂತಹ ಗುಹೆಯ ಒಂದು ವಿಡಿಯೋನ ತೆಗೆಯೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವಸ್ಥಾನ ಏನಿದೆ ಅದನ್ನು ಬೇಕಾದರೆ ವಿಡಿಯೋ ಮಾಡ್ಬೋದು. ಹಾಗಾಗಿ ಅದರ ಚಿತ್ರಣವನ್ನು ನೀವು ನೋಡ್ಬೋದು ಇಲ್ಲಿ. ಬೆಟ್ಟದ ತಪ್ಪಲಿನಲ್ಲಿರುವ ಈ ದೇವಸ್ಥಾನ ವಿಶಾಲವಾಗಿದೆ, ಉತ್ತಮವಾಗಿ ಅಭಿವೃದ್ಧಿ ಹೊಂದಿದೆ. ಅಷ್ಟೇ ಅಲ್ಲ, ನೀವೇನಾದರೂ ಪೂಜೆ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದರೆ ವಿಶಾಲವಾಗಿ ದೇವಸ್ಥಾನದ ಒಳಗೆ, ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಏನಿದೆ ಅದರ ಮುಂದೆ ಹೋಮಗಳಿರ್ಬೋದು, ಯಾವುದೇ ಒಂದು ಪೂಜೆ ನೀವು ನೆರವೇರಿಸ್ತೀವಿ ಅಂತಂದರೂ ಕೂಡ ಸ್ಥಳಾವಕಾಶ ಚೆನ್ನಾಗಿದೆ. ಜೊತೆಗೆ ಇದೊಂದು ಪವಿತ್ರ ಕ್ಷೇತ್ರ, ಒಂದು ಪರಿಸರದ ಮಡಿಲಲ್ಲಿರೋದು. ಸುತ್ತಮುತ್ತ ಬಂಡೆಗಳಿದ್ರೂ ಕೂಡ ಗುಡ್ಡದ ಮೇಲೆ ಗಿಡ ಮರ ಸಸ್ಯಗಳಿಗೇನು ಕೊರತೆ ಇಲ್ಲ. ತಾತಯ್ಯನವರು ನಡೆದಾಡಿರುವಂತಹ ಒಂದು ಪುಣ್ಯ ಭೂಮಿ, ಇಲ್ಲೇ ಅವರಿಗೆ ತಪಸ್ಸು ಮಾಡಿ ಅವರಿಗೊಂದು ಜ್ಞಾನೋದಯ ಅಂದರೆ ಸಿದ್ಧಿಯನ್ನು ಪಡೆದಂತಹ ಪವಿತ್ರ ಸ್ಥಳ. ಹಾಗಾಗಿ ಇಲ್ಲಿಗೆ ಪ್ರತಿದಿನ ಹಲವಾರು ಪ್ರವಾಸಿಗರು ಬರ್ತಾರೆ. ನೀವೇನಾದರೂ ಈ ಕ್ಷೇತ್ರಕ್ಕೆ ಹೋಗಬೇಕು ಅಂತಂದರೆ ಕೈವಾರಕ್ಕೆ ಹೋಗಿದ್ರೆ ಅಂದರೆ ಕೈವಾರದಿಂದ ಕೈಲಾಸಗಿರಿಗೆ ಹೋಗೋ ಮಾರ್ಗದಲ್ಲಿ ಹೆಚ್ಚು ಕಮ್ಮಿ 1.5-2 ಕಿಲೋಮೀಟರ್, ಅಮ್ಮಮ್ಮ ಅಂದರೆ 3 ಕಿಲೋಮೀಟರ್ ದೂರ ಕ್ರಮಿಸಿದರೆ ಈ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ, ಅಮರ ನಾರಾಯಣ ಸ್ವಾಮಿ ದೇವಸ್ಥಾನ ಸಿಗುತ್ತೆ.
ನೀವು ಇಲ್ಲಿಗೂ ಕೂಡ ಭೇಟಿ ನೀಡ್ಬೋದು. ಮುಂದಿನ ವಿಡಿಯೋ ಕೈವಾರದ ವಿಡಿಯೋ. ಕೈವಾರದ ವಿಡಿಯೋದಲ್ಲಿ ಕೈವಾರ ತಾತಯ್ಯನವರ ಒಂದು ಸಂಪೂರ್ಣ ಜೀವನದ ಚರಿತ್ರೆಯನ್ನು ನಿಮ್ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.